ಕಳೆದ 5 ವರ್ಷದ ಅವಧಿಯಲ್ಲಿ ಚಿಕ್ಕೋಡಿ ಸದಲಗ ವಿಧಾನಸಭೆ ಕ್ಷೇತ್ರದಲ್ಲಿ ವಿರೋಧ ಪಕ್ಷ ನಾಯಕರು ಏನು ಕೆಲಸ ಮಾಡಿದ್ದಾರೆ ಎಂಬುದು ತಿಳಿಸಬೇಕು. ಕೇವಲ ಭಾಷಣ ಮಾಡಿ ಜನರಿಗೆ ಮರಳು ಮಾಡುವ ಬದಲು ಕೆಲಸ ಮಾಡಿ ಜನರ ಮನಸ್ಸು ಗೆಲ್ಲಬೇಕು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಕಲ್ಲೋಳ ಯಡೋರ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಬಾರದೆಂದು ಮನಗಂಡು ಕೃಷ್ಣಾ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗ್ತಿದೆ. ಕಲ್ಲೋಳದಿಂದ ಯಡೂರದವರೆಗೆ ನದಿ ದಾಟಲು ಎತ್ತರದ ಸೇತುವೆ ಹೊರತುಪಡಿಸಿ ನದಿ ನೀರನ್ನು ತಡೆಯಲು ಮತ್ತೊಂದು ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡುವ ಮೂಲಕ ಗಡಿಭಾಗದ ರೈತರಿಗೆ ಶಾಶ್ವತ ನೀರಿನ ಸೌಲಭ್ಯ ಒದಗಿಸಲಾಗಿದೆ ಎಂದು ಹೇಳಿದರು. ವಿರೋಧ ಪಕ್ಷ ನಾಯಕರ ಹಾಗೆ ಚುನಾವಣೆ ಬಂದಾಗ ಸುಳ್ಳು ಹೇಳಿ ಹೋಗುವ ವ್ಯಕ್ತಿ ನಾನಲ್ಲ. ಕಳೆದ 38 ವರ್ಷದ ರಾಜಕೀಯ ಜೀವನದಲ್ಲಿ ಕ್ಷೇತ್ರ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಹುಕ್ಕೇರಿ ಕುಟುಂಬದ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಎಂದು ಹೇಳಿದರು. ಕೃಷ್ಣಾ ನದಿ ಪ್ರವಾಹ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರದು, ಜನರ ಸಂರಕ್ಷಣೆ ಮಾಡಲು ಸೇತುವೆ ನಿರ್ಮಾಣ ಮಾಡಲಾಗಿದೆ, ನೀರಾವರಿಗೆ ಅನುಕೂಲವಾಗಲು 8.50 ಮೀಟರ್ ಎತ್ತರದಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡಿ ನೀರಿನ ತೊಂದರೆ ನೀಗಿಸಲಾಗಿದೆ. ನಾನು ಸಂಸದ ಸದಸ್ಯರಾಗಿದ್ದ ವೇಳೆ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಗೆ ಪ್ರಮುಖ 5 ಸೇತುವೆ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಲಾಗಿದೆ. ನಾನು ಹೇಗೆ ಕೆಲಸ ಮಾಡ್ತೇನೆ ಅಷ್ಟೇ ಕಾರ್ಯಕರ್ತರು ಸಹಕಾರ ನೀಡಿ ನನಗೆ ಹುರಿದುಂಬಿಸುತ್ತಿದ್ದಾರೆ ಎಂದು ಹೇಳಿದರು. 38 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಕಾರ್ಯಕರ್ತರ ಮನ ಅವರು ಯಾವ ಥರ ನಡೀತಾರೋ, ಯಾವ ಥರ ಮಾತಾಡ್ತಾರೋ, ಯಾವ ಥರ ನಮ್ಮ ಜೊತೆ ಅವರ ಹೊಂದಾಣಿಕೆಯಿಂದ ಇರ್ತಾರೆ ಅನ್ನೋದು ನನಗೆಲ್ಲರಿಗೂ ಗೊತ್ತಿತ್ತು. ನಿಮ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಅವಾಗ ಚಿಂತನೆ ಮಹಾಸ್ವಾಮಿಗಳು ನಗಾಕತ್ರು, ಏನ್ರಿ ನಾವು ಏನು ಕೇಳ್ತೀವೋ ನೀವು ಉತ್ತರ ಏನು ಕೊಡ್ರಿ. ನಿಮ್ಮ ಉತ್ತರ ಬಹಳ ಸರಿಯಾದ ಉತ್ತರ ನೀವು ಕೊಟ್ರಿ. ಹೌದು ಗುರುಗಳು, ನಾವು ಹೇಳ 38 ವರ್ಷ ರಾಜಕಾರಣ ಮಾಡಿದ್ದೀವಿ. ಹಿರಿಯರ ಹೃದಯದಲ್ಲಿ, ಅಂತಂಬರ ಹೃದಯದಲ್ಲಿ, ಅಕ್ಕತಂಗಿಯರ ಹೃದಯದಲ್ಲಿ ಪ್ರಕಾಶ್ ಹುಕ್ಕೇರಿ ಅಥವಾ ಗಣೇಶ್ ಹುಕ್ಕೇರಿ ಮಾಡಿದ ಕಾರ್ಯ ಅವರ ಹೃದಯದಲ್ಲಿ ಇವತ್ತು ಯಾವಾಗೂ ಐತಿ ಅಂತ ಆ ವಿಚಾರವನ್ನು ವ್ಯಕ್ತ ಮಾಡಿ. ಇವತ್ತು ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ಲೋಕಸಭಾ ಸದಸ್ಯನಾದಾಗ 2017ರಲ್ಲಿ ಆ ವೇಳೆದಾಗ ಪ್ರತಿ ವರ್ಷ ಮಹಾಪೂರ್ದಿಂದ ಈ ನಿಮ್ಮ ಕಲ್ಲೋಳ ಯಡೂರು ಜನರಿಗೆ, ಆಮೇಲೆ ನಮ್ಮ ನಮ್ಮ ಚಂದ್ರುಟೆ ಸೈನಿಕ ಕಾಕಡಿ, ಆಮೇಲೆ ಜಿಗುಳ ಖಿದ್ರಾಪುರ, ಆಮೇಲೆ ಕುಡ್ಚಿ, ಈ 5 ಬ್ರಿಡ್ಜ್ಗಳನ್ನು ಸುಮಾರು ಅವಾಗ 265 ಕೋಟಿ ರೂಪಾಯಿದಾಗ ನಾವು ಮಂಜೂರು ಮಾಡ್ಕೊಂಡು ಬಂದಿದ್ವಿ. ಇವತ್ತು ಕಲ್ಲೋಳ ಯಡೂರು ಗ್ರಾಮಗಳ ಮಧ್ಯೆ ಈಗ ಮೊದಲು ಅದರ ಲೆಂತ್ ಇತ್ತು, ಅಡಗಲಿತ್ತು 150 ಮೀಟರ್ ಇತ್ತು, ಅದನ್ನು ಇವತ್ತು ನಾವು 191 ಮೀಟರ್ಗೆ ಅಗಲೀಕರಣ ಮಾಡಿದ್ದೀವಿ ಮತ್ತು ಸುಮಾರು 2 ಮೀಟರನ್ನು ಹೈಟ್ ಮಾಡಿದ್ವಿ. ಮಾಡಿ ಈಗ ನಿಮ್ಮೆಲ್ಲರ ಸಮಕ್ಷಮದಾಗ ಅದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ನಾವು ಮಾಡಿದ್ದೀವಿ. ತಕ್ಷಣ ನಾನು ಅದನ್ನು ಬೆಂಗಳೂರಿಗೆ ಹೋಗಿ 2,20,00,000 ರೂಪಾಯಿ ಅದನ್ನು ಮಂಜೂರು ಮಾಡ್ಕೊಂಡು ಬಂದಿದ್ವಿ. ಎಲ್ಲರೂ ಕೂಡ ಅದು ಹಳೇದಾಗೈತಿ ರೀ, ಅಲ್ಲಿ ಯಾ ಬೇಕಾದವ್ರು ಬಂದು ಮಲಗಾಕತ್ತಾರೋ ರಾತ್ರಿ ಅಂದಾಗ ನಾ ಹೇಳಿಲ್ಲ ಅಶೋಕ್ ಮಿರ್ಜಿಯವ್ರ, ರವಿ ಮಿರ್ಜಿಯವ್ರ, ಇದಕ್ಕೆ ನಾ ಒಪ್ಪಿಗೆ ತರ್ತೀನಂತೇಳಿ 2,20,00,000 ರೂಪಾಯಿದು ಸೆಕ್ರೆಟ್ರಿ ಅವ್ರಿಗೆ ಭೇಟಿಯಾಗಿ, ಮಂತ್ರಿಗಳಿಗೆ ಭೇಟಿಯಾಗಿ ಅದಕ್ಕೆ ನಾವು ಮಂಜೂರು ಮಾಡ್ಕೊಂಡು ಇವತ್ತು ಮುಕ್ತಾಯ ಅಂತದ್ದು ಬಂದಿತ್ತು. ಅಂದರೆ ವಿಶೇಷವಾಗಿ ನಾವು ಕಲ್ಲೋಳ ಗ್ರಾಮಕ್ಕೆ ಹೆಚ್ಚಿನ ಆಸಕ್ತಿ, ಅದೇ ಪ್ರಕಾರ ಚಂದೂರು ಗ್ರಾಮಕ್ಕೆ ಹೆಚ್ಚಿನ ಆಸಕ್ತಿ, ಯಡೂರು ಗ್ರಾಮಕ್ಕೆ ಹೆಚ್ಚಿನ ಆಸಕ್ತಿ ಏನೋ ವಹಿಸಿ ಎಲ್ಲ ಕಡೆ ನಾವು ಕಾರ್ಯವನ್ನು ಮಾಡಿದಿರು. ಇದು ಎಲ್ಲರೂ ಹೇಳ್ತಿರ್ತಾರೆ, ಪ್ರಕಾಶ್ ಹುಕ್ಕೇರಿ ಅವರು ಭಾಳ ಕೆಲಸ ಚಲೋ ಮಾಡ್ತಾರೆ. ಪ್ರಕಾಶ್ ಹುಕ್ಕೇರಿ ಭಾಳ ಕೆಲಸ ಚಲೋ ಮಾಡಬೇಕಾದ್ರೆ ಅದು ಕಾರ್ಯಕರ್ತರ ಒಂದು ನಮಗೇನು ಒಂದು ಹುರಿದಂಬಿಸ್ತಾರೋ, ನಮ್ಮ ಮುಂದೇನು ತಂದು ಈ ಕೆಲಸ ಈ ಕೆಲಸ ಮಾಡ್ದಂತೇಳಿ ನಮ್ಮ ಮುಂದೇನು ತಂದು ಇಡ್ತಾರಲ್ಲ, ಅದರಿಂದ ಎಲ್ಲ ಆಗೈತೆ ಹೊರತಾಗಿ ಪ್ರಕಾಶ್ ಹುಕ್ಕೇರಿ ಅಥವಾ ಗಣೇಶ್ ಹುಕ್ಕೇರಿ ಇದ್ರಲ್ಲಿ ಸಹಿಸುವಂಗಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 3 ವರ್ಷದ ವರೆದಾಗ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಯಾವಾಗ ಬಸವರಾಜ ಬೊಮ್ಮಾಯಿ ಅವ್ರ ಕಡೆ ಹೋಗಿದಾರೋ ಎಂದೂ ಅವರ ನಮ್ಮ ಕಾಗದನ ತಿರುಗಿ ನಮ್ಮ ಕೈಯಾಗಿ ಕೊಟ್ಟಿಲ್ಲ. ಪ್ರತಿಯೊಂದು ಕಾಗದದಲ್ಲಿ ಮಂಜೂರಾತಿ ನೀಡಲಾಗಿದೆ ಅಂತೇಳಿ ಬರೆದು ಕೊಡ್ತಿದ್ರು. ಇದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತಿತ್ತು. ಒಬ್ಬ ಚುನಾಯಿತ ಪ್ರತಿನಿಧಿ ಆದ ನಂತರ ಅವು ಪಕ್ಷದ ಪರವಾಗಿ ಅಲ್ಲ, ಹೆಚ್ಚಾಗಿ ಕಾರ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತೈತಿ.
ಚುನಾಯಿತರಾಗೋದು ಪಕ್ಷದ ಪರವಾಗಿ ಕಾರ್ಯ ಮಾಡೋದು ಜನರಿಗೋಸ್ಕರ ಅಂತ ಒಂದು ಧ್ಯೇಯ ಇಟ್ಟುಕೊಂಡು ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ನಾವು ಪಕ್ಷದ ಸಲುವಾಗಿ ಅಂತೇಳಿ ನಾವು ಹೇಳ್ಕೊತ ಕೂತ್ರ ಅದು ಮುಂದೆ ಈ ಭಾಗದ ಕಾರ್ಯ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ಬಸವರಾಜ ಬೊಮ್ಮಾಯಿಯವರಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಗೋವಿಂದ ಕಾರಜೋಳವರಾಗಲಿ ಸಾಕಷ್ಟು ಇದಕ್ಕೆ ನಮಗೆ ಈಗ ಇದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ತಾವು ಇವತ್ತು ನಮ್ಮ ದೊಡ್ಡ ಮನಸ್ಸು ಮಾಡಿ ಇವತ್ತು ಈ ಕಾರ್ಯ ನಿಲ್ಲಬಾರ್ದು, ಈ ಕಾರ್ಯ ಮುಗಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ಇವತ್ತು ಮಾಡಿಕೊಟ್ಟಿದ್ದೀರಿ. ಆದರೆ ಇವತ್ತು ಈ ಕಲ್ಲೋಳ ಭಾಗದ ಹಿರಿಯರೆಲ್ಲರೂ ಕೂಡ್ಕೊಂಡು ವಿಶೇಷವಾಗಿ ರವಿ ಮಿರ್ಜಿಯವರಲ್ಲಿ ನೀನು ಎಲ್ಲರೂ ಅಂತಮರ ಕೂಡ್ಕೊಂಡು ನಿನ್ನೆ ಇಲ್ಲ ಈ ಕಾರ್ಯ ಆಗಬೇಕಾಗಿತ್ತು ನಮ್ಗೆ, ನೀವು ನಾಳೆ ಮುಂಜಾನೆ 11 ಗಂಟೆಗೆ ಬರಬೇಕು ಮತ್ತು ಅದನ್ನು ಶಂಕುಸ್ಥಾಪನೆ ಮಾಡಬೇಕಂತ ಹೇಳಿದಾಗ ನಾನು ಭಾಳ ಖುಷಿಯಿಂದ ಇವತ್ತು ನಾನು ಬಂದಿದ್ದೀನಿ. ಇದೇ ಸಹಕಾರ ಇದೇ ಪ್ರಕಾಶ್ ಹುಕ್ಕೇರಿ ಯಾವಾಗೂ ತೆರೆದ ಮನಸ್ಸಿನಿಂದ ಇರ್ತಾನೆ. ಪ್ರಕಾಶ್ ಹುಕ್ಕೇರಿ ಈ ಕಡೆ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಮ್ಯಾಗೂ ಒಂದೊಂದು ಅಸೂಯೆ ಇಲ್ಲ. ನನ್ನ ಒಂದೇ ಒಂದು ಇರೋದು ನಾನು ಈ ಭಾಗದಾಗ ಕೆಲಸ ಆಗಬೇಕು, ಜನರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹುಕ್ಕೇರಿ ಮನೆ ತಂದವರು. ಸುಮಾರು 32 ವರ್ಷಗಳಿಂದ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ನಾವು ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಟು ನಾವು ಮಾಡ್ತಾ ಇಲ್ಲ. ನಾವು ದೊಡ್ಡವರಾಗಬೇಕು, ನಾವು ದೊಡ್ಡ ಒಂದು ಶ್ರೀಮಂತರಾಗಬೇಕು, ಅದು ನಾವು ದೊಡ್ಡವರಾಗಿ ಬೆಳಿಬೇಕು ಅನ್ನುವಂಥ ಒಂದು ಯಾವುದೋ ಉದ್ದಿಂದಾಗ ಒಂದು ಸ್ವಲ್ಪ ಗರಂ ಆಗ್ತೇನೆ. ಯಾಕೆ ಗರಂ ಆಗ್ತೇನೆ ಅಂದರೆ ಕೆಲಸ ಮಾಡಿ ಅಂತೇಳಿ ಮಾಡಿರಿ, ಲೇಟ್ ಮಾಡಬೇಡ್ರಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಕೃಷ್ಣಾ ನದಿ ದಂಡೆ ಮೇಲೆ ನಿಂತು ನಾನು ಹೇಳ್ತಾ ಇದ್ದೀನಿ, ಎಲ್ಲರ ದುಡ್ಡು ನಾವು ಭಾಳ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀನಿ. ಯಾವುದೋ ಥರದ ಯಾರಿಗೂ ನನ್ನ ಕೈಯಿಂದ ನಾಗಲಿ ಗಣೇಶ್ ಹುಕ್ಕೇರಿ ಕೆಟ್ಟಾಗುವಂಥ ಯಾವುದೂ ಕೆಲಸ ಮಾಡಿಲ್ಲ ಮತ್ತು ಮುಂದೂ ಕೂಡ ನಾವು ಮಾಡೋದಿಲ್ಲ. ನಾವು ಯಾವಾಗಲೂ ಪ್ರಾಮಾಣಿಕವಾಗಿ ನೀವು ಗೆಲ್ಲಿಸ್ಕೊಟ್ರೆ ನಾವು ಮುಂದೆ ವಿಧಾನಸಭೆಗೆ ಹೋಗ್ತಾನೆ ಗಣೇಶ್ ಹುಕ್ಕೇರಿ, ಇಲ್ಲಾಂದರೆ ನಮ್ಮ ಗಣಕ ನಾವು 5 ವರ್ಷ ಐತಿ, ನಾವು ಮತ್ತೆ ಮಾಡಬೇಕಲ್ಲ, ನಾವು ಕೆಲಸ ಮಾಡೇ ಮಾಡ್ತೇವೆ, ನಾವೇನು ಬಿಡೋಂಗಿಲ್ಲ. ಆದರೆ ನನಗೊಂದು ವಿಶ್ವಾಸ ಐತಿ ಗಣೇಶ್ ಹುಕ್ಕೇರಿ ನೀವು ಎಲ್ಲರೂ ಗೆಲ್ಲಿಸ್ಕೊಡ್ತಿರುತ್ತೆ. ನಿನ್ನೆ ಸಿದ್ದರಾಮಯ್ಯ ಅವ್ರಿಗೆ ನಾ ಫೋನ್ ಮಾಡಿ ಅಶೋಕ್ ಮುನಗೋಡಿ ಅವರಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದಾಗ ಏನಪ್ಪ ಗಣೇಶ್ ಹುಕ್ಕೇರಿ ಅಂದ ಇಂಟೆಲಿಜೆನ್ಸಿ ರಿಪೋರ್ಟ್ ಭಾಳ ಚೆನ್ನಾಗಿ ಬಂದೈತಲ್ಲ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತೈತೆ ಇನ್ನು ಅನ್ನಾಗ ನಗಾಕತ್ರು. ಆ ದೃಷ್ಟಿಯಿಂದ ನಿಮ್ಗೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮತ್ತು ತಾಲೂಕು ಸಮಿತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬರ್ತಾವ, ಆ ಒಂದು ದೃಷ್ಟಿಯಿಂದ ನಾ ಕಾರ್ಯಕರ್ತರಲ್ಲಿ ಈಗ ಹೇಳ್ತೀನಿ, ಎಲ್ಲ ನಾವು ಬರೋಬ್ಬರಿ ಮಾಡಿದೆವು. ಜಿಲ್ಲಾ ಪಂಚಾಯತಿ ಎಲ್ಲಿ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದೆವು, ತಾಲೂಕು ಸಮಿತಿ ಎಲ್ಲಿ ಕೊಡಬೇಕು ಅಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದೆವು. ಎಲ್ಲ ಕಾರ್ಯಕರ್ತನ ಕೇಳ್ಕೊಂಡು ಎಲ್ಲೂ ಅಸಮಾಧಾನ ಆಗಬಾರ್ದಂಗೆ ನಾವು ಈಗಾಗಲೇ ಅದನ್ನು ಕ್ಷೇತ್ರವನ್ನು ವಿಂಗಡಣೆ ಮಾಡಿ ಈಗ ಜಿಒ ಕೂಡ ಆಗೈತಿ. ಅದು ಅದಿನ ಜಿಒ ಆಗೈತಿ. ಇದು ಚುನಾವಣೆ ಆದಮೇಲೆ ನಾವು ಮುಂದೆ ಎಲ್ಲಿ ಹೋಗೋದಂದ್ರೆ ತಾಲೂಕು ಸಮಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಾವು ಹೋಗ್ಬೇಕಾಗ್ತೈತಿ. ಬರೀ ಗಣೇಶ್ ಹುಕ್ಕೇರಿನ ಅಟ್ಟ ತಲೆಯಾಗಿ ಇಟ್ಕೋಬೇಡ್ರಿ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಕೂಡ ನೀವು ಅಭ್ಯರ್ಥಿಯಾಗಿ ಅವ್ರದೇ ರೀ. ಮತ್ತೆ ನಾವು ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ನಿಮ್ಮ ಪ್ರಚಾರಕ್ಕೆ ನಾವು ಬರಬೇಕಾಗ್ತೈತಿ. ಆ ಒಂದು ಉದ್ದೇಶ ಇಟ್ಕೊಂಡು ನೀವು ಎಲ್ಲರೂ ಒಂದು ಹುಮ್ಮಸ್ಸಿನಿಂದ ಬರುವ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಂತ ನಿಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ. ನಾವು ಒಂದ ವಿಚಾರ ಕೇಳ್ತೀನಿ, ವಿರೋಧಿ ಪಕ್ಷದವರು ಈ 5 ವರ್ಷ ಯಾವ ಊರ ಏನು ಕೆಲಸ ಮಾಡಿದರು, ಅವ್ರು ಬಂದ್ಬೇಕಾದ್ರೆ ಹೇಳಿ. ಐದು ಊರು ಉದಾಹರಣೆ ಕಲ್ಲೋಳದಾಗ ಏನು ಮಾಡಿದಾರೆ ಹೇಳಿ. ಅವ್ರ ಏನು ಕಲ್ಲೋಳದಾಗ ಏನು ಗುಡಿ ಕಟ್ಟಿದರು, ಏನು ಕಲ್ಲೋಳದಾಗ ಏನು ಬಸ್ ಶೆಲ್ಟರ್ ಕಟ್ಟಿದರು, ಏನು ಕಲ್ಲೋಳದಾಗ ಹೈಸ್ಕೂಲ್ ಮಾಡಿದರು, ಹೈಸ್ಕೂಲ್ ಬಿಲ್ಡಿಂಗ್ ಮಾಡಿದೀವಿ, ಹೈಸ್ಕೂಲ್ದಾಗ ಕಲ್ಲೋಳದಾಗ ಏನು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದಾರೇನ, ಏನಾದ್ರು ಒಂದು ಆ ಊರಾಗ ಒಂದು ಕೆಲಸ ಮಾಡಿ ತೋರಿಸ್ಬೇಕಲ್ಲ. ಏನು ಇದು ಬ್ರಿಡ್ಜ್ ಆಗಾಗತ್ತಿಕ್ಲೆ, ಈಗ ಬ್ರಿಡ್ಜ ಮತ್ತು ಬ್ಯಾರೇಜ ಕಲ್ಲೋಳದಾಗ ಕಲ್ಲೋಳ ಎಡೂರು ನಡುವ ಈಗ ಬ್ರಿಡ್ಜ್ ಆಗತ್ತಿದೆ, ಆಫೀಸರ್ ಬರಾಕತ್ತಾರ ಮಾಡಿ ಕಮಿಟಿ ಮೀಟಿಂಗ್ದಾಗ ಆಗಿತ್ತು, ಈಗ ಚೇರ್ಮನ್ ಅದು ಎಲ್ಲರೂ ಬರಾಕತ್ತಾರ ಈಗ ನೋಡಕ್ಕೆ. ನಾ ಹೇಳಿ ಮೊದಲು ಇಲ್ಲಿ ಬರ್ರಿ ಕಲ್ಲೋಳಕ್ಕೆ ಎಡೂರ್ಕ, ಆಮ್ಯಾಗ ಸೈನಿಕ ತಕ್ಕಡಿ ಚಂದೂರ್ಕ ಹೋಗ್ರಿ, ಅಲ್ಲಿಂದ ಕಿದ್ರಾಪುರ ಜುಗುಳ್ಕ ಹೋಗ್ರಿ, ಅಲ್ಲಿಂದ ಕುಡ್ಚಿ ಹೋಗ್ರಿ ಅಂತೇಳಿ ಅವ್ರಿಗೆ ನಾ ಅದ ಫೋನ್ ಮ್ಯಾಗ ಹೇಳಾಗ್ತೀನಿ. ನಾ ಅದೇ ಇದ್ರಾಗ ನಾ ತಲೆ ಕೂತೀನಿ, ಇನ್ನು ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ ನಿಮಗೆ, ಅನಿಲ್ ಪಾಟೀಲ್ ಅವರು ಒಂದು ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಬರುವ ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಸೈನಿಕ ತಕ್ಕಡಿ ಚಂದೂರು ಬ್ರಿಡ್ಜನ್ನು
ಜನರಿಗೆ ನಾವು ಲೋಕಾರ್ಪಣೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ನಾವು ಕಾರ್ಯಕ್ರಮ ಮಾಡ್ಕಿಲ್ಲ, ಆಚಾರ ಸಂಹಿತೆ ಇದರಿಂದ ನಾವು ಕಾರ್ಯಕ್ರಮ ಮಾಡ್ಕಿಲ್ಲ. ಆದ್ರೆ ಅವರು ಎಲ್ಲ ಕಾರ್ಯಕರ್ತರು ಇವತ್ತು ಅನಿಲ್ ಪಾಟೀಲ್ ಅವ್ರ ಜೊತೆ ಇದ್ದವ್ರು ಅವರೆಲ್ಲರೂ ಕೂಡಿ ಎದ್ದಿತಟ್ಟಿ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಪರಿಸ್ಥಿತಿಯಾಗ ಬರುವ ಚುನಾವಣೆಗಿಂತ ಮುಂಚಿತವಾಗಿ ನಾವು ಚಂದೂರು ಟೇಕ್ ಸೈನಿಕ್ ಟಾಕಳಿ ಬ್ರಿಡ್ಜನ್ನು ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ. ನಮ್ಮ ಒಂದು ದೇವಾಲಯದ ಇದರಲ್ಲೇ ಹೇಳ್ತಾ ಇದ್ದೀನಿ, ನಾವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಪ್ರಾಮಾಣಿಕವಾಗಿರ್ರಿ, ರಾತ್ರಿ ಆಗಲಿ ಕೂಡ ನಿಮ್ಮ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ನಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪಾಟೀಲ್, ಅನಿಲ್ ಪಾಟೀಲ್, ಪ್ರಕಾಶ್ ಮಿರ್ಜೆ, ಪ್ರಕಾಶ್ ಪಾಟೀಲ್, ರಾಜು ಜೋಶಿ, ಅಶೋಕ್ ಮಿರ್ಜೆ, ಪ್ರಕಾಶ್ ರಾಚನ್ ಅವರ, ವಿಶಾಲ್ ಜೋಶಿ, ಮಹೇಶ್ ಕಾಗವಾಡೆ ಮುಂತಾದವರಿದ್ದರು.